ಪ್ರಿಯ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ ನಾಲ್ಕು ದಿನಗಳಿಂದಲೂ ಹಮ್ಮಲಿಸುತ್ತಿದ್ದನು. ಆದರೆ ಈ ದಿನ ನನಗೆ ಲಭಿಸಿದೆ. ಪ್ರಿಯ, ಪ್ರಿಯ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವುದು. ಅಂದ ಮೇಲೆ ಇನ್ನು ನನ್ನದಾಗಿ ಏನು ಉಳಿದಿದೆ? ಈ ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದು. ಪುನಃ ಕೊಡುವ ಅಗತ್ಯವಿಲ್ಲ. ಪ್ರಿಯ, ಪ್ರಿಯ, ನಾನು ಹಾಗಾದರೆ ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಈ ದಿನದ ಆನಂದವೇ ನಾಳಿನ ದುಃಖದ ಬೀಜ. ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಇನ್ನು ಈ ಅಕ್ಕಿಗಳು ಹೊಸ ಗಾನದಿಂದ ಪ್ರಕೃತಿಯಲ್ಲಿ ನಲಿಯುವು. ಈ ದಿನದ ಆನಂದವೇ ನಾಳಿನ ದುಃಖದ ಬೀಜ. ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಆಹಾ, ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ಮತ್ತು ವಿಕರ್ಷಣೆಗಳೇ ಪ್ರೇಮದ ಜೀವ. ಪ್ರಾಣೇಶ್ವರಿ, ಪ್ರಿಯ, ನಿನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ನರಾಗಿದ್ದವು. ಈ ಸುಪ್ರಭಾತ ಸಮಯದಲ್ಲಿ ಪುನಃ ಸಮ್ಮಿಳಿತರಾಗಿರುವ ಈ ಆನಂದದ ಸಮಯದಲ್ಲಿ ನಿನ್ನ ಪ್ರೇಮ ಪೂಜೆ ಕೈಗೊಳ್ಳಬೇಕೆಂಬುದೇ ನನ್ನ ಮನಸ್ಸಿನ ಇಚ್ಛೆ. ಪ್ರಿಯ, ದೇವರೇ ಪೂಜೆಯನ್ನು ಬಯಸಿದಾಗ ನಾನು ಭಕ್ತಳಾದ ನಾನು ನಿರಾಕರಿಸುವುದೇ? ಬಾ ಪ್ರಿಯ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಿಯ, ನಾನೇ ನನ್ನ ಕೈಯಾರ ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನರಾಗಿರಿ. ಪ್ರಿಯ, ಪ್ರಿಯ, ನಿರತವಾಗಿದ್ದೀರಿ. ಈ ದಿನವಾದರೆ ನನ್ನ ಜೊತೆ ಸಂತೋಷವಾಗಿ ಕಾಲ ಕಳೆಯಬಾರದೆ? ಪ್ರಿಯೆ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ
ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಯುದ್ಧಕ್ಕೆ ಹೊರಡಬೇಕಾಗಿರುವುದರಿಂದ ನನ್ನನ್ನು ಬೇಗನೆ ಕಳುಹಿಸಿಕೊಡು. ಪ್ರಿಯಾ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಾನು ನಿಮ್ಮ ಸಂಗಡ ಬರುವೆ. ಹಿಂದೆ ನಿಮ್ಮ ತಂದೆಯವರ ಕಾಲದಲ್ಲಿ ಅತ್ತೆಯವರು ಸಹಾಯ ಮಾಡಿದ್ದರಂತೆ, ಹಾಗೆ ನಾನು ನಿಮಗೆ ಸಹಾಯಗಳಾಗಿರುವೆನು ಪ್ರಿಯಾ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ತಿಳಿಯುತ್ತೆ ಪ್ರೇಯಸಿ. ಪ್ರಿಯಾ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ನಾನು ಎದೆ ಹೇರಿಸಲೇ. ಆಹಾ, ಈ ಕೋಮಲ ಹಸ್ತಗಳಿಗೆ ಕಾರ್ಯವಿದಲ್ಲ ಅನಂಗ ರಾಜಲಕ್ಷ್ಮಿ. ನಿನ್ನ ಸಖೀರು ತಿರುದು ತಂದ ಹೂಗಳನ್ನು ಎದೆಯೇರಿಸು. ರತಿ ಚಚ್ಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೊಂದು ಆಶ್ರಯ ಕೊಡು. ಉತ್ತರ, ಇದು ಉಪಾಸ್ಯದ ಸಮಯವಲ್ಲ, ಘೋರ ಯುದ್ಧವು ಒದಗಿ ಬಂದಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿಮಿಸಿದ ಹೃದಯಹೀನೇ ಬೇರೆ, ವ್ಯಾಸ್ಯಮಯಿ ಗಾನಪ್ರಿಯೆಯಾದ ಉತ್ತರೆಯನ್ನು ನಿಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಪ್ರಿಯ. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶೈಲಿಯಾದ ಆಸೆಮಯಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ, ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿವಿರಂತೆ. ಹಾಗಾದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ, ಅಥವಾ ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಪತಿಯೇನು ಬೀಳ್ಕೊಳ್ಳಲಾರದ ಪತ್ನಿ ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ಪ್ರಿಯ, ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು ಪ್ರಾಣೇಶ್ವರ. ಈ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಸದ ಮಾರ್ಧವ,
ಇಹ ಸಂಸಾರದ ಮಧ್ಯೆ ಸ್ವರ್ಗದ ಸುಖ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ಪ್ರಿಯ, ನೀನು ಕ್ಷತ್ರಿಯ ರತ್ನ, ಕೀರ್ತಿ ಗೌರವ ನಿನ್ನ ಸಂಪತ್ತಿನಲ್ಲಿ ಅಡಗಿದೆ. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇದನೆಯನ್ನು ಬಚ್ಚಿಟ್ಟುಕೊಂಡು ಸಾಹಸಮುಖಿಯರಾಗಿ ಪತ್ನಿ ಪುತ್ರರಿಂದ ಬೀಳ್ಕೊಂಡಿರುವರು, ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಪ್ರಾಣೇಶ್ವರ, ರಣರಂಗದಲ್ಲಿ ಕಾದಾಡಿ ತನ್ನ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ತನ್ನ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸಿದ ಮಾತೆಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಮೃತ್ಯು ಹೊಂದಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಿಯ, ನಿಮ್ಮ ಆಜ್ಞೆಯನ್ನು ಮೀರಿ ಒಂದೇ ಕಂಬನಿ ಈ ಭೂಮಿಯ ಮೇಲೆ ಬಿದ್ದರು ನಾನೇ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಪವಿತ್ರವಾದ ಪಾದಚರಣೆಗಳಿಗೆ ಅರ್ಪಿಸುವನು. ಪ್ರಿಯ, ಉತ್ತರಿಯು ವೀರಸತಿ, ಪತಿ ಆಜ್ಞೆಯೇ ಅವಳಿಗೆ ದೇವರ ಆಜ್ಞೆಯಂತೆ.
ಸಾಮಾನು ಕೊಟ್ಟು